ಮಾಜಿ ಸಚಿವರ ಸಿಡಿ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹತ್ವದ ಭೇಟಿಯಾಡಿದ್ದಾರೆ ಯುವತಿ ಆಪ್ತ ಸ್ನೇಹಿತೆ ಎಸ್ಐಟಿ ಬಲೆಗೆ ಬಿದ್ದಿದ್ದು ಸಂತ್ರಸ್ತೆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ ಸಂತ್ರಸ್ತೆಗೆ ಗೋವಾದಲ್ಲಿ ಈಕೆಯ ರೂಮ್ ಬುಕ್ ಮಾಡ್ಕೊಟ್ಟಿದ್ಲಂತೆ ಈ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದು ಸ್ನೇಹಿತೆ ಅಂತಷ್ಟೇ ರೂಮ್ ಅನ್ನ ಮಾಡ್ಕೊಟ್ಟಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾಳೆ ನನಗೆ ಇದರ ಹಿಂದಿನ ಸತ್ಯ ಗೊತ್ತಿರಲಿಲ್ಲ ನನಗೆ ಏನು ಬೇರೆ ಗೊತ್ತಿಲ್ಲ ಅಂತ ಹೇಳಿದ್ದಾಳೆ ಮಾಜಿ ಸಚಿವರ ಸಿಡಿ ಪ್ರಕರಣದಲ್ಲಿ ಕೆಲ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಮೇಲಿಂದ ಮೇಲೆ ಈಗ ಅವರಿಗೆ ಎಲ್ಲರಿಗೂ ಡ್ರಿಲ್ ಮಾಡುತ್ತಿದ್ದಾರೆ ಇವತ್ತು ಸಹ ಆಡುಗೋಡಿಯ ಟೆಕ್ನಿಕಲ್ ಸೆಂಟರ್ ಅಲ್ಲಿ ಮೂವರು ಯುವಕರ ವಿಚಾರಣೆಯನ್ನು ನಡೆಸಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕುವಂತ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುತ್ತಿದ್ದಾರೆ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಯಾರ ಕೈವಾಡ ಇದೆ ಅನ್ನೋದರ ಜೊತೆಗೆ ಸಿಡಿ ರಿಲೀಸ್ ವಿಚಾರವಾಗಿ ಕೂಡ ಫುಲ್ ಡ್ರಿಲ್ ಅನ್ನು ಮಾಡ್ತಾ ಇದ್ದಾರಂತೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಕೂಡ ಈಗಾಗಲೇ ವಶಕ್ಕೆ ಮನೆ ಯಾರ್ಯಾರನ್ನ ಪಡೆದುಕೊಂಡಿದ್ರು ಆಲ್ಮೋಸ್ಟ್ 5 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು ಅವರಲ್ಲಿ ಒಬ್ಬೊಬ್ಬರನ್ನ ಈಗ 3 ರಿಂದ 4 ಗಂಟೆಗಳ ಕಾಲ ಡ್ರಿಲ್ ಮಾಡುವಂತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಯಾಕಂದ್ರೆ ಯಾರು ಸಿಡಿ ಅನ್ನ ಇದರ ಬಗ್ಗೆ ಯಾರು ಡೀಲ್ ಮಾಡಿದ್ಯಾರು ಎಲ್ಲಿಂದ ಆರಂಭ ಆಯಿತು ಈ ಒಂದು ವಿಚಾರ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ ಜಾರಕಿಹೊಳಿ ಸಿಡಿ ಕೇಸ್ ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಯುವತಿಯ ವಿಡಿಯೋ ಸ್ಟೇಟ್ಮೆಂಟ್ ಗೆ ಕಾನೂನಿನಲ್ಲಿ ಕಿಮ್ಮತ್ ಇಲ್ಲ ಎನ್ನಲಾಗ್ತಿದೆ ಕೆಲಸದ ಆಮಿಷವೊಡ್ಡಿ ಮೋಸ ಮಾಡಿದ್ದಾರೆ ಅಂತ ಯುವತಿ ಹೇಳಿದ್ಲು ಆದರೆ ಈ ಆರೋಪದ ಮೇಲೆ ಜಾರಕಿಹೊಳಿ ವಿರುದ್ಧ ಕ್ರಮ ಕೈಗೊಳ್ಳುವುದು ಕಷ್ಟ ಈ ಬಗ್ಗೆ ಪೊಲೀಸರ ಮುಂದೆ ಯುವತಿ ಖುದ್ದು ಹೇಳಿಕೆ ನೀಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆಯಾದರೂ ಹೇಳಿಕೆ ನೀಡಬೇಕಂತೆ ನೇರ ಹೇಳಿಕೆಗೆ ಮಾತ್ರ ಕಾನೂನಿನಲ್ಲಿ ಬೆಲೆ ಹೀಗಾಗಿ ಮೊಬೈಲ್ ವಿಡಿಯೋ ಪರಿಗಣಿಸಿ ಕೇಸ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಲಾಗ್ತಾ ಇದೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಯುವತಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದು ಆ ವಿಡಿಯೋ ಪ್ರಕಾರವಾಗಿ ಕಾನೂನಿನ ಪ್ರಕಾರ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ವಿಡಿಯೋ ಸ್ಟೇಟ್ಮೆಂಟ್ ಗೆ ಕಾನೂನಿನಲ್ಲಿ ಕಿಮ್ಮತ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ಸ್ವತಃ ಯುವತಿಯೇ ಕೆಲಸದ ಆಮಿಷೋಡಿ ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದಾಳೆ ಆದರೆ ಈ ಆರೋಪದ ಮೇಲೆ ಜಾರಕಿಹೊಳಿ ವಿರುದ್ಧ ಕ್ರಮ ಕೈಗೊಳ್ಳೋದು ಕಷ್ಟ ಈ ಬಗ್ಗೆ ಪೊಲೀಸರ ಮುಂದೆ ಯುವತಿ ಬರಬೇಕು ಖುದ್ದು ಹೇಳಿಕೆಯನ್ನ ಕೊಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆಯಾದರೂ ಹೇಳಿಕೆಯನ್ನ ನೀಡಬೇಕು ನೇರ ಹೇಳಿಕೆಗೆ ಮಾತ್ರ ಕಾನೂನಿನಲ್ಲಿ ಬೆಲೆ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಒಂದಲ್ಲ ಒಂದು ವಿಷಯವಾಗಿ ಸಿಎಂ ಕುಟುಂಬದ ವಿರುದ್ಧ ಯಾವಾಗಲೂ ಹರಿಹಾಯ್ತಾ ಇರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿ ವಿಷಯದಲ್ಲೂ ಕಿಡಿಕಾರಿದ್ದಾರೆ ಎಸ್ಐಟಿ ಇಂದ ರಮೇಶ್ ಜಾರಕಿಹೊಳಿಗೆ ನ್ಯಾಯ ಸಿಗಲ್ಲ ಯಾಕಂದ್ರೆ ಎಸ್ಐಟಿ ಸಿಎಂ ಹಾಗೂ ವಿಜಯೇಂದ್ರನ ಹಿಡಿತದಲ್ಲಿದೆ ಸಿಡಿ ಹಿಂದೆ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರ ಅಲ್ಲ ಬಿಜೆಪಿ ನಾಯಕರ ಕೈವಾಡವೂ ಇದೆ ಸಿಎಂ ಪುತ್ರ ವಿಜಯೇಂದ್ರ ಕೈವಾಡ ಇದ್ರೂ ಇರಬಹುದು ಅನ್ನುವಂತ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಮಾನ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮೀಡಿಯಾದ ಮುಂದೆ ಬಂದ್ರು ಅಂದ್ರೆ ಅವರು ಯಾವುದಾದರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ವಿರುದ್ಧ ಮಾತನಾಡುತ್ತಾರೆ ಅಂತಾನೆ ಅರ್ಥ ಅದೇ ರೀತಿಯಾಗಿ ಈಗ ಎಸ್ಐಟಿ ಗೆ ತನಿಖೆಗೆ ಏನು ಕೊಟ್ಟಿದೆ ಸರ್ಕಾರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣಕ್ಕೆ ಎಸ್ಐಟಿ ಅವರನ್ನು ಏನು ನೀಡಲಾಗಿದೆ ಆದರೆ ಅದು ಯಾವುದರಿಂದಲೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಯಾಕಂದ್ರೆ ಅದು ಕೆಲವರ ಕೈಗೊಂಬೆ ಆಗಿದೆ ಅದರಲ್ಲಿ ಸಿಎಂ ಮತ್ತು ಅವರ ಮಗನ ಕೈವಾಡ ಅಂದ್ರೆ ಅವರ ಆ ಒಂದು ಹಿಡಿತದಲ್ಲಿ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂತ ನ್ಯಾಯ ಸಿಗೋದಿಲ್ಲ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಕೇವಲ ಕಾಂಗ್ರೆಸ್ನವರು ಮಾತ್ರ ಅಲ್ಲ ಇದರಲ್ಲಿ ಬಿಜೆಪಿ ಅವರ ಕೈವಾಡ ಕೂಡ ಇರುವಂತ ಚಾನ್ಸಸ್ ಇದೆ ಹಾಗಾಗಿ ನ್ಯಾಯ ಸಿಗುವಂತ ಭರವಸೆ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಶೇಖರ್ನ ಈ ಎಸ್ಐಟಿ ಕೆ ಉಪರ್ ಮುಖ್ಯಮಂತ್ರಿ ಕಾ ಉನ್ಕಾ ಬೇಟಾ ಕಾ ಬಹುತ್ ಉಸ್ಕಾ ಹಸ್ತಕ್ಷೇಪ ಹೈ इससे कोई न्याय जारकिहोली को भी नहीं मिलेगा जो व्यक्ति दो कर्नाटक में जो व्यक्ति है प्रमुख नेता है दोनों सीडी के निर्माता है उसको बारे में कर्नाटक पुलिस से न्याय नहीं ಮಾಜಿ ಸಚಿವರ ಸಿಡಿ ಪ್ರಕರಣದ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಮಹಾನಾಯಕ ಯಾರೆಂದು ನೋಡಲು ನಾನು ಕಾತುರನಾಗಿದ್ದೇನೆ ಅಂತ ಹೇಳಿದ್ರು ಈ ಪ್ರಕರಣ ಸಾರ್ವಜನಿಕರ ಮುಂದೆ ನಗೆ ಪಾಟಲಿಗೆ ದಾರಿಯಾಗಿದೆ ಅಂತಿಮವಾಗಿ ಯಾರನ್ನ ಸುತ್ತಕೊಳ್ಳಲಿದೆ ಅನ್ನೋದನ್ನ ನೋಡೋದಕ್ಕೆ ಕಾಯ್ತಾ ಇದೀನಿ ಇವು ವೈಯಕ್ತಿಕ ವಿಚಾರಗಳು ಇದರಲ್ಲಿ ಸಣ್ಣತನದ ರಾಜಕೀಯ ಸರಿಯಲ್ಲ ಡಿಕೆ ಶಿವಕುಮಾರ್ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಯಾಕೆ ಅವರ ಹೆಸರನ್ನ ಹೇಳ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನೆನೆಯೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಸ್ವತಃ ರಮೇಶ್ ಜಾರಕಿಹೊಳಿ ಅವರೇ ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿದ್ರು ಸೋ ಈ ಮಹಾನಾಯಕ ಯಾರು ಅನ್ನೋದನ್ನ ನಾನು ನೋಡೋದಕ್ಕೆ ಕಾತುರನಾಗಿದ್ದೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಲ್ಲದೆ ಈ ಒಂದು ಪ್ರಕರಣ ಸಾರ್ವಜನಿಕರ ಮುಂದೆ ಈಗ ಆಲ್ರೆಡಿ ನಗೆ ಪಾಟಲಿಗೆ ದಾರಿಯಾಗಿದೆ ಅಂತಿಮವಾಗಿ ಯಾರನ್ನ ಸುತ್ತಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇವೆಲ್ಲ ವೈಯಕ್ತಿಕ ವಿಚಾರಗಳು
ಇಂತಹ ವಿಚಾರದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಇನ್ನು ಸ್ವತಃ ಡಿಕೆ ಶಿವಕುಮಾರ್ ಅವರೇ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು ಯಾಕೆ ಅವರನ್ನ ಅವರ ಹೆಸರನೇ ಅವರು ಯಾಕೆ ಹೇಳ್ಕೊಳ್ತಿದ್ದಾರೆ ಗೊತ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಲ್ಲ ನೋಡಣ ಅದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಏಕೆಂದರೆ ಈ ಪ್ರಕರಣಗಳೇನಿದೆ ಒಂದು ರೀತಿ ಸಾರ್ವಜನಿಕರಿಗೆ ನಗುಪಾಡಿನ ವಸ್ತುವಾಗಿ ಪರಿವರ್ತನೆ ಆಗ್ತಾ ಇದೆ ಇದರಲ್ಲಿ ಯಾವುದೋ ಲಿಂಕನ್ನು ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಕ್ಕಂಥ ಒಂದು ಪ್ರತಿದಿನದ ಧಾರಾವಾಹಿಗಳೇನಿದೆ ಅಂತಿಮವಾಗಿ ಇದು ಯಾರಿಗೆ ಸುತ್ತ ಕಳ್ತದೆ ಅಂತಕ್ಕಂಥದ್ದು ನೋಡೋಣ ಅಂತ ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ ಅದು ಯಾಕೆ ಅವ್ರ ಹೆಸರು ತಂದುಕೊಂಡ್ರೆ ನನಗೆ ಗೊತ್ತಿಲ್ಲ ಯಾರು ಹೇಳಿದ್ರು ಅವರೇ ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಇಲ್ಲ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೋ ಇಲ್ಲ ಇನ್ಯಾರಾದರೂ ಹೇಳಿದ್ರೋ ನೀವ್ಯಾದರೂ ಹೇಳಿದ್ದೀರಾ ಮಾಧ್ಯಮಗಳು ಹೇಳಿಲ್ಲ ಯಾಕೆ ಅವರೇ ಊಹೆ ಮಾಡ್ಕೊಂಡಿದ್ದಾರೋ ಅದೇ ನಮಗೆ ಎಕ್ಸ್ಪ್ರೆಷನ್ನೇ ಅದು ಯಾತಕ್ಕೆ ಸಬ್ಜೆಕ್ಟ್ ಬಂತು ಅಂತಕ್ಕಂಥದ್ದು ಅವರೇ ಹೇಳಬೇಕೀಗ ಸಿಡಿ ಪ್ರಕರಣದಲ್ಲಿ ನನ್ನ ಹೆಸರು ತಳುಕು ಹಾಕ್ತಿದ್ದಾರೆ ಅಂತ ಹೇಳಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಯಾರು ಅನ್ನೋದು ತನಿಖೆ ಬಳಿಕ ಗೊತ್ತಾಗುತ್ತೆ ರಾಜಕಾರಣಿಗಳಿಗೆ ಜನಲಜ್ಜೆ ಮನಲಜ್ಜೆ ಎರಡೂ ಇರಬೇಕು ನಮಗೆ ನಾವೇ ಪರಿಸ್ಥಿತಿಯನ್ನ ಪರಿಮಿತಿಯನ್ನ ಹಾಕಿಕೊಳ್ಳೋದು ಮನಲಜ್ಜೆ ಜನರಿಗೆ ಹೆದರೋದು ಜನಲಜ್ಜೆ ಅಂತ ಕಿಡಿಕಾರಿದ್ದಾರೆ ತನಿಖೆ ಈಗ ಹಾಕ್ತಿರಬೇಕಾದ್ರೆ ಇವರಿಗೆ ಇವರ ಯಾಕೆ ಬಹುಶಃ ಎಚ್ ಡಿ ಕೆ ಅವರು ಕೊಟ್ಟಿರತಕ್ಕಂಥ ಉದಾಹರಣೆ ಸ್ಪಷ್ಟವಾಗಿದೆ ಯಾರ ಮೇಲೂ ನಿರ್ದಿಷ್ಟವಾಗಿ ಹೇಳದೇ ಇರೋ ಸಂದರ್ಭದಲ್ಲಿ ತನಿಖೆ ಹಂತಿರೋ ಸಂದರ್ಭದಲ್ಲಿ ಇವ್ರನ್ನ ಯಾಕೆ ಇವರು ತನ್ನನ್ನು ತಾನು ಹೆಸರನ್ನು ಜೋಡಿಸ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥವಾಗದೇ ಇರೋ ಸಂಗತಿ ಅದಕ್ಕೆ ಹೇಳ್ತಾ ಇದ್ದೀನಿ ತನಿಖೆ ಆಗಲಿ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಅಂದರೆ ಇನ್ವೆಸ್ಟ್ ಮಾಡಿರೋರು ಯಾರು ಡೈರೆಕ್ಟ್ರು ಅನ್ನೋದು ಗೊತ್ತಾಗುತ್ತೆ ಯಾರು ಕ್ಯಾಮ್ರಾಮ್ಯಾನ್ ಅನ್ನೋದು ಗೊತ್ತಾಗುತ್ತೆ ಯಾರು ಆ್ಯಕ್ಟ್ರು ಅನ್ನೋದು ಗೊತ್ತಾಗುತ್ತೆ ಆದರೆ ಈ ಯಾವುದೂ ಕೂಡ ಕರ್ನಾಟಕದ ರಾಜಕೀಯಕ್ಕೆ ಗೌರವ ತರುವ ಸಂಗತಿ ಅಲ್ಲ ಒಂದು ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣದ ಚರ್ಚೆ ನಡೀತಿತ್ತು ಈಗ ಸಿ ಡಿ ಆಧಾರಿತ ರಾಜಕಾರಣದ ಚರ್ಚೆ ನಡೆಯೋದು ಅದು ಯಾರಿಗೂ ನಮ್ಮ ಗೌರವ ತರುವ ಸಂಗತಿಯಲ್ಲ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ ನಿಮ್ಮ ಸರ್ಕಾರವನ್ನು ವಿಸರ್ಜನೆ ಮಾಡಿ ಆಮೇಲೆ ಯಾರು ಗೆಲ್ತಾರೆ ನೋಡಿ ಅಂತ ಬಿಎಸ್ವೈಗೆ ಸವಾಲ್ ಹಾಕಿದ್ದಾರೆ ಆಪರೇಷನ್ ಕಮಲ ವಿಷಯವನ್ನು ಕೆಣಕಿದ ಸಿದ್ದು ಕಮಲ ನಾಯಕರಿಗೆ ಫುಲ್ ತರಾಟೆ ತಗೊಂಡ್ರು ಅಸೆಂಬ್ಲಿ ಡಿಸಾಲ್ವ್ ಆಗ್ಬಿಟ್ಟು ಎಲೆಕ್ಷನ್ ಹೋಗೋಣ ಬರ್ರಿ ನಿಮ್ಮೆಲ್ಲ ರೆಡಿ ಇದ್ರೆ ಬರ್ರಿ ಅಸೆಂಬ್ಲಿ ಡಿಸಾಲ್ವ್ ನಿಮ್ಗೆ ಜನ ಮ್ಯಾಂಡೇಟ್ ನಿಮ್ಮೆಲ್ಲ ಅಸೆಂಬ್ಲಿ ಡಿಸಾಲ್ವ್ ಮಾಡಿ ಬೈ ಎಲೆಕ್ಷನ್ ನಾನು ಗೆದ್ದಿದ್ದೀನಿ ನಿಮ್ಮೆಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲನೂ ಗೆದ್ದಿದ್ದೀನಿ ಬೈ ಎಲೆಕ್ಷನ್ ದಲ್ಲಿ ಬಹಳ ಮುಖ್ಯ ಅಲ್ಲ ಅಸೆಂಬ್ಲಿ ಡಿಸಾಲ್ವ್ ಮಾಡಿ ನಾಳೆ ಹೋಗೋಣ ಎಲೆಕ್ಷನ್ ಗೆ ಯಾರು ಗೆಲ್ತಾರೆ ನೋಡೋಣ ಜನ ಯಾರಿಗೂ ಓಟ್ ಕೊಡ್ತಾರೆ ನಾವು ಕೂಡ ಚುನಾವಣೆಗೆ ಹಿಂದೇಟು ಹೊಡೆಯಲ್ಲ ಅವರು ಹಿಂದೇಟು ಹೊಡೆಯಲ್ಲ ಚುನಾವಣೆಗೆ ಹೋಗೋಣ ಯಾರು ಗೆಲ್ತಾರೆ ಯಾರಿಗೆ ಮ್ಯಾಂಡೇಟ್ ಕೊಡ್ತಾರೆ ಜನ ಅಂತ ಹೋಗೋಣ ಬೈ ಎಲೆಕ್ಷನ್ ಕರಿತೀರಿ ಬೈ ಎಲೆಕ್ಷನ್ ಬರೀ ಕುಸ್ತಿ ಮಾಡೋಣ ಬೈ ಎಲೆಕ್ಷನ್ ಕುಸ್ತಿ ಮಾಡೋಣ ಬರೀ ಬೈ ಎಲೆಕ್ಷನ್ ನಾವು ಗೆದ್ದಿದ್ದೀವಿ ಎಕ್ಸೆಪ್ಟ್ ಇದ್ರದೊಂದು ಬಿಟ್ರಿ ಹೆಬ್ಬಾಳು ಒಂದು ಬಿಟ್ರಿ ದೊಡ್ಡ ದೊಡ್ಡವರ ಪ್ರತಿಷ್ಠೆಯಲ್ಲಿ ಸಣ್ಣ ಪುಟ್ಟವರಿಗೆ ಶಿಕ್ಷೆಯಾಗ್ತಿದೆ ಮೈಸೂರು ಪಾಲಿಕೆ ಎಲೆಕ್ಷನ್ ವಿಚಾರದಲ್ಲಿ ಶಾಸಕ ತನ್ವೀರ್ ಸೇಠ್ ಆಪ್ತನಿಗೆ ನೋಟಿಸ್ ಕೊಡಲಾಗಿದೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದ್ದು ತನ್ವೀರ್ ಆಪ್ತನಿಗೂ ನೋಟಿಸ್ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ಮೇಯರ್ ಚುನಾವಣೆಯಿಂದ ಕೆರಳಿ ಕೆಂಡವಾಗಿರುವ ಸಿದ್ದು ತಮ್ಮ ವಿರುದ್ಧವೇ ತೊಡೆ ತಟ್ಟಿದವರಿಗೆ ಪಾಠ ಕಲಿಸುತ್ತಿದ್ದಾರೆ ಸಿಎಂ ಪುತ್ರ ವಿಜಯೇಂದ್ರನ ಮುಂದೆ ಮಹಿಳೆಯರು ನ್ಯಾಯಕ್ಕಾಗಿ ಕಣ್ಣೀರಿಟ್ಟಿದ್ದಾರೆ ಚಿಕ್ಕಮಗಳೂರಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಆಗಮಿಸಿದಂತಹ ವೇಳೆಯಲ್ಲಿ ತರೀಕೆರೆ ಶಾಸಕ ಸುರೇಶ್ ದೌರ್ಜನ್ಯ ವಿರುದ್ಧ ಕಣ್ಣೀರಿಟ್ಟಿದ್ದಾರೆ ಜಮೀನು ವ್ಯಾಜ್ಯದಲ್ಲಿ ಶಾಸಕರ ಹಿಂಬಾಲಕರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಪೊಲೀಸರಿಂದಲೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನೀವೇ ನಮಗೆ ನ್ಯಾಯ ಕೊಡಿಸಿ ಇಲ್ಲ ದಯಾಮರಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಹಿಳೆಯರು ವಿಜಯೇಂದ್ರ ಅವರ ಮುಂದೆ ಕಣ್ಣೀರಿಟ್ಟಿದ್ದಾರೆ ಶಾಸಕರ ಬೆಂಬಲಿಗರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ನಾವು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಕೂಡ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ ಈ ಒಂದು ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರು ಬಂದಿದ್ರು ಈ ವೇಳೆ ತರೀಕೆರೆ ಶಾಸಕ ಸುರೇಶ್ ದೌರ್ಜನ್ಯದ ವಿರುದ್ಧ ಮಹಿಳೆಯರು ಕಣ್ಣೀರನ್ನ ಇಟ್ಟಿದ್ದಾರೆ ನಮಗೆ ಜಮೀನ್ ವ್ಯಾಜ್ಯ ಇದೆ ಇದರಿಂದ ಶಾಸಕರ ಹಿಂಬಾಲಕರು ನಮಗೆ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ ನೀವಾದ್ರೂ ನಮಗೆ ನ್ಯಾಯ ಕೊಡಿಸಿಲ್ಲ ಅಂದ್ರೆ ನಮಗೆ ದಯಾಮರಣ ಕೊಡಿಸಿ ಅಂತ ಕಣ್ಣೀರಿಟ್ಟಿದ್ದಾರೆ ಚಾನಲ್ ಒಂದು ಸಾಯ್ಸ್ ಆಗ್ತೀವಿ ಅಂತ ಹೇಳ್ತೀರ ನಾವು ಸದಿಕರಿಂದ ಎಲ್ಲ ಸದಿಕರಿ ಮೇಲೆ ಇದ್ರೆ ಇಲ್ಲಾಂದ್ರೆ ರಾಷ್ಟ್ರಪತಿಗೆ ಇದನ್ನ ಯಾಕೆ ಮರಣದಿದ್ದಕ್ಕೆ 55 ಲಕ್ಷ ದುಡ್ಡು 2008
ಕೋಲಾರ ಜಿಲ್ಲೆಯ ಮಳಬಾಗಿಲು ತಾಲೂಕಿನ ಕಪ್ಪಲ ಮಡುಗು ಬಳಿ ನಡೀತಾ ಇದ್ದ ಜಗಳ ಬಿಡಿಸಲು ಬಂದ ಪೊಲೀಸರ ಮೇಲೆಯೇ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ. ಚಿಕನ್ ಮಾರ್ಕೆಟ್ ಕೂಲಿ ಕಾರ್ಮಿಕರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೀತಾ ಇತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಗಲಾಟೆ ನಿಲ್ಲಿಸಲು ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರ ಮೇಲೆ ತಿರುಗಿ ಬಿದ್ದಿದ್ದು ಪೊಲೀಸ್ ವಾಹನ ಜಖಂ ಮಾಡಿದ್ದಾರೆ. ಘಟನೆ ಸಂಬಂಧ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 16 ಮಂದಿಯನ್ನು ಬಂಧಿಸಲಾಗಿದೆ.